ಶಾರುಖ್ ಖಾನ್ ಅವರಿಗೆ 2023 ವರ್ಷ ಭರ್ಜರಿ ಲಕ್ ತಂದು ಕೊಡುವ ಸೂಚನೆ ಸಿಕ್ಕಿದೆ. ಈ ವರ್ಷದ ಆರಂಭದಲ್ಲಿ ಬಂದ ಶಾರುಖ್ ಖಾನ್ ಅವರ ಪಠಾಣ್ ಸಿನಿಮಾ ಬಾಕ್ಸ್ ಆಫೀಸ್ ಲೂಟಿ ಮಾಡಿ ಸತತ ಸೋಲಿನ ಸುಳಿಗೆ ಸಿಲುಕಿದ್ದ ಕಿಂಗ್ ಖಾನ್ ಗೆ ಮರುಜೀವ ಕೊಟ್ಟಿತ್ತು. ಇದೀಗ ಜವಾನ್ ಕೂಡ ತೆರಿಗೆ ಅಪ್ಪಳಿಸೋದಕ್ಕೆ ಸಜ್ಜಾಗಿದೆ. ಸೆಪ್ಟೆಂಬರ್ 7 ರಂದು ಜವಾನ್ ತೆರಿಗೆ ಬರೋದಕ್ಕೆ ಸಿದ್ಧವಾಗಿದ್ದು ಅದಕ್ಕೂ ಮುನ್ನ ರಿಲೀಸ್ ಆಗಿರುವ ಚಿತ್ರದ ಪ್ರಿವ್ಯೂ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. ಬಾಲಿವುಡ್ ನಟ ಶಾರುಖ್ ಖಾನ್ ಮತ್ತು ತಮಿಳಿನ ಜನಪ್ರಿಯ ನಿರ್ದೇಶಕ ಆಟ್ಲಿ ಒಟ್ಟಿಗೆ ಒಂದು ಚಿತ್ರ ಮಾಡುತ್ತಾರೆ ಅನ್ನುವಂತ ಸುದ್ದಿ 2 ವರ್ಷಗಳ ಹಿಂದೆ ಹೊರಬಿತ್ತು. ಆಗಿನಿಂದಲೇ ಜವಾನ್ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಗರಿಗೆದರಿದ್ದವು. ಬೆಟ್ಟದಷ್ಟು ಕುತೂಹಲ ಅಭಿಮಾನಿಗಳ ವಲಯದಲ್ಲಿತ್ತು. ಇದೀಗ ಈ ಚಿತ್ರದ ಮೊದಲ ಪ್ರಿವ್ಯೂ ರಿಲೀಸ್ ಆಗಿದ್ದು ನಿರೀಕ್ಷೆ ಡಬಲ್ ಆಗಿದೆ. ಜವಾನ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಹೀರೋನಾ ವಿಲೋನಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಈಗ ರಿಲೀಸ್ ಆಗಿರುವ ಜವಾನ್ ಪ್ರಿವ್ಯೂನಲ್ಲಿ ಶಾರುಖ್ ಖಾನ್ಗೆ ಹಲವು ಗೆಟಪ್ಗಳಿವೆ. ನಾನು ವಿಲನ್, ಆದರೆ ನನ್ನ ಮುಂದೆ ಯಾವ ಹೀರೋನೂ ನಿಲ್ಲೋಕೆ ಆಗಲ್ಲ ಎಂಬ ಡೈಲಾಗ್ ಸಖತ್ ಕುತೂಹಲ ಹುಟ್ಟು ಹಾಕಿದೆ. ಜೊತೆಗೆ ಶಾರುಖ್ ಖಾನ್ ಅವರು ಬಾಲ್ಡ್ ಅವತಾರದಲ್ಲೂ ಕೂಡ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ. ದೊಡ್ಡ ಮಟ್ಟ ಆಕ್ಷನ್ ಚೇಸಿಂಗ್ ಸೀನ್ಗಳು ಹಾಗೆ ಸಿನಿಮಾದಲ್ಲಿವೆ ಅನ್ನೋದಕ್ಕೆ ಜವಾನ್ ಪ್ರಿವ್ಯೂನಲ್ಲಿ ಸಾಕ್ಷಿ ಸಿಕ್ಕಿದೆ. 57 ವಯಸ್ಸಿನಲ್ಲೂ ಶಾರುಖ್ ಖಾನ್ ಭರ್ಜರಿಯಾಗಿ ಸಾಹಸ ಸನ್ನಿವೇಶಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಜವಾನ್ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆಯೇ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಟಾಕ್ ಮೊದಲಿಂದಲೂ ಇತ್ತು. ಇದೀಗ ಅದು ನಿಜವಾಗಿದೆ. ಅತಿಥಿ ಪಾತ್ರವೊಂದಕ್ಕೆ ದೀಪಿಕಾ ಬಣ್ಣ ಹಚ್ಚಿದ್ದು ಅವರೂ ಕೂಡ ಭರ್ಜರಿಯಾಗಿ ಫೈಟ್ ಮಾಡಿದ್ದಾರೆ. ಇವರ ಜೊತೆಗೆ ತಮಿಳಿನ ದಳಪತಿ ವಿಜಯ್ ಹಾಗೂ ಬಾಲಿವುಡ್ ನಟ ಸಂಜಯ್ ದತ್ ಕೂಡ ಜವಾನ್ ಚಿತ್ರದಲ್ಲಿ ಅತಿಥಿ ಪಾತ್ರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ತಮಿಳಿನಲ್ಲಿ ದಳಪತಿ ವಿಜಯ್ ಜೊತೆಗೆ ಥೇರಿ, ಮೆರ್ಸಲ್, ಬಿಗಿಲ್ ರೀತಿಯ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಮಾಡಿ ದೊಡ್ಡ ಯಶಸ್ಸನ್ನು ಪಡೆದುಕೊಂಡಿರುವ ನಿರ್ದೇಶಕ ಆಟ್ಲಿ ಜವಾನ್ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಶಾರುಖ್ ಖಾನ್ ಅವರನ್ನು ಹೊಸ ಅವತಾರದಲ್ಲಿ ತೋರಿಸಿದ್ದಾರೆ. ಅವರ ಜೊತೆಗೆ ದಕ್ಷಿಣ ಭಾರತದ ಹಲವು ಪ್ರತಿಭೆಗಳು ಈ ಸಿನಿಮಾಕ್ಕಾಗಿ ಒಂದಾಗಿದ್ದಾರೆ. ತಮಿಳಿನ ಸಂಗೀತ ನಿರ್ದೇಶಕ ಅನಿರುದ್ಧ ರವಿಚಂದರ್, ಕಲಾಸಂಕನಕಾರ ರುಬೇನ್, ಛಾಯಾಗ್ರಾಹಕ ಜಿ ಕೆ ವಿಷ್ಣು ಜವಾನ್ ಸಿನಿಮಾಕ್ಕಾಗಿ ಕೆಲಸ ಮಾಡಿದ್ದಾರೆ. ಜವಾನ್ ಸಿನಿಮಾದ ನಾಯಕಿಯಾಗಿ ನಯನತಾರ ನಟಿಸಿದ್ದು ಇದೇ ಮೊದಲ ಬಾರಿಗೆ ಅವರು ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಕಲಾವಿದರಾದ ವಿಜಯ್ ಸೇತುಪತಿ, ಪ್ರಿಯಾಮಣಿ, ಯೋಗಿ ಬಾಬು ಕೂಡ ಈ ಚಿತ್ರದಲ್ಲಿದ್ದಾರೆ. ಜವಾನ್ ಚಿತ್ರವು ಸೆಪ್ಟೆಂಬರ್ 7 ರಂದು ಜಗತ್ತಿನಾದ್ಯಂತ ಹಿಂದಿ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಬಿಡುಗಡೆಯಾಗ್ತಾ ಇದೆ. ಜವಾನ್ ಚಿತ್ರವನ್ನು ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಅಡಿಯಲ್ಲಿ ಗೌರಿ ಖಾನ್ ನಿರ್ಮಿಸಿದ್ದು ಗೌರವ ವರ್ಮಾ ಸಹ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.